ನಮಸ್ಕಾರ ವೀಕ್ಷಕರೇ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಎಸಿಬಿ ಡಿವೈಎಸ್ಪಿ ಹೆಸರಲ್ಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಮೇಲೆ ದಾಳಿ ನಡೆಸುವ ಮಾಹಿತಿ ಕೊಟ್ಟು ಹಣ ಕೊಡುವ ಬೆದರಿಕೆಯೊಡ್ಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಅಂತ ಪದೇ ಪದೇ ಫೋನ್ ಮಾಡಿ ಪೀಡಿಸಿದ್ದು, ಹಣಕ್ಕೆ ಪೀಡಿಸುತ್ತಿರುವ ವ್ಯಕ್ತಿಯ ಪತ್ತೆಗೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸಂಭಾಷಣೆ ಸಿಡಿ ಸಮೇತ ಪೊಲೀಸರಿಗೆ ದೂರು ನೀಡಿರುವ ಘಟನೆ ನಡೆದಿದೆ. ಆ ಘಟನೆಯಾದರೂ ಏನು, ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ನಾನು ಎಸಿಬಿ ಡಿವೈಎಸ್ಪಿ ಪ್ರವೀಣ್ ಕುಮಾರ್ ಚಿಕ್ಕಬಳ್ಳಾಪುರ ಎಂದು ಹೇಳಿಕೊಂಡು ಜಿಲ್ಲಾ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಹಣಕ್ಕಾಗಿ ಬೇಡಿಕೆಟ್ಟಿರುವ ಪ್ರಸಂಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಲ್ಲಿ ಬೆಳಕಿಗೆ ಬಂದಿದೆ. ಸೋಮವಾರ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಿ ಶಿವಕುಮಾರ್ಗೆ ಎಸಿಬಿ ಡಿವೈಎಸ್ಪಿ ಎಂದು ಹೇಳಿಕೊಂಡು 9035706932 ಇದೇ ನಂಬರ್ನಿಂದ ಕರೆ ಮಾಡಿ ನಿಮ್ಮಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಇಒಗೆ ಫೋನ್ ಮಾಡ್ತಿದ್ದೇನೆ, ಅವರು ತೆಗಿತಾ ಇಲ್ಲ, ನೀವು ಅವರಿಗೆ ಹೇಳಿ ಕೂಡಲೇ ಫೋನ್ ಮಾಡಿಸಿ ಅಂತ ಹೇಳಿದ್ದಾನೆ. ಸಿಇಒ ಮೇಲೆ ಎಸಿಬಿ ರೈಡ್ ಆಗುತ್ತೆ ಅಂತ ಹೇಳಿದ್ದಾನೆ. ಅವ್ರ ಜೊತೆಯಲ್ಲಿ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ ಸಿ ಅವರೇ, ಈಗ ನಿಮ್ಮ ಮನೆ ಮೇಲೆ ಮತ್ತು ನಿಮ್ಮ ಆಫೀಸು ಮತ್ತು ನಿಮ್ಮ ಏನು ಬ್ಯಾಂಕ್ ಅಕೌಂಟ್ ಏನಿದೆ ಎಲ್ಲ ಸೀಸ್ ಆಗ್ತಿದೆ. ಹಾಗಾಗಿ ನಿಮ್ಮನ್ನ ಪರೋಕ್ಷವಾಗಿ ನಾವು ನಿಮ್ಮನ್ನು ಸೇವ್ ಮಾಡ್ತಿದ್ದೀವಿ. ಹಾಗಾಗಿ ನಿಮಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದು ಅಡ್ವೊಕೇಟ್ ಜನರಲ್ ಅಂತ ಇದ್ದಾರೆ. ಅವರೀಗ ಏನಪ್ಪ ಅಂದರೆ ಇವತ್ತು ಸಂಜೆ ಶ್ರೀಲಂಕಾಗೆ ಏನು ನಮ್ಮ ಶ್ರೀಲಂಕಾಗೆ ಮಹಾಭಾರತ ಅದನ್ನೆಲ್ಲ ಅವರು ಸರ್ವೆ ಮಾಡೋಕ್ಕೆ ಹೋಗ್ತಿದ್ದಾರೆ. ಹಾಗಾಗಿ ಅವರು ಗಿಫ್ಟ್ ರೂಪದಲ್ಲಿ ಏನೋ ಸ್ವಲ್ಪ ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗಾಗಿ ನೀವು ಅವ್ರಿಗೆ ಸ್ವಲ್ಪ ಗಿಫ್ಟ್ ರೂಪದಲ್ಲಿ ಏನಾದರೂ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾನೇನು ಮಾಡ್ತೀನಿ, ಅದನ್ನು ಒಂದು ನಿಮಿಷ 35 ಸೆಕೆಂಡ್ಗಳ ಕಾಲ ಏನು ರೆಕಾರ್ಡಿಂಗ್ ಆಗಿರುತ್ತೋ ನನ್ನ ಮೊಬೈಲ್ ರೆಕಾರ್ಡಿಂಗ್ ಆಗುತ್ತೆ. ಆ ರೆಕಾರ್ಡನ್ನು ನಾನು ಆಲ್ರೆಡಿ ರೆಕಾರ್ಡು ಮಾಡಿ ಕೂಡ ಈಗ ಆಲ್ರೆಡಿ ಎಫ್ ಐ ಆರ್ ಕೂಡ ಅವ್ರ ಮೇಲೆ ಮಾಡಿದ್ದೀವಿ, ಅದಕ್ಕೆ ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ. ಆಮೇಲೆ ಅಷ್ಟಾದಮೇಲೆ ನಂದು ಮೊಬೈಲ್ ಕಟ್ಟಾಗುತ್ತೆ. ಆಮೇಲೆ ಎಗೇನ್ ಏನಪ್ಪ ಅಂದರೆ ಅವರು ಎಗೇನ್ ನನಗೆ ಕಾಲ್ ಮಾಡ್ತಾರೆ, 9:38 ಎಗೇನ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಏನಪ್ಪ ಅಂದರೆ ನಂದು ಆ್ಯಪಲ್ ಫೋನ್ ಆಗಿರೋದ್ರಿಂದ ನನಗೆ ರೆಕಾರ್ಡಿಂಗ್ ಆಪ್ಷನ್ ಸಿಗೋದಿಲ್ಲ ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ. ಅದನ್ನು ನಾನೇನು ಮಾಡ್ತೀನಿ, ನಮ್ಮ ಉಪ ಕಾರ್ಯದರ್ಶಿಗಳು ನನ್ನ ಜೊತೆಯಲ್ಲಿ ನನ್ನ ಸ್ನೇಹಿತರಾಗಿರೋದ್ರಿಂದ ಅವ್ರ ಮೊಬೈಲಲ್ಲಿ ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ, ಅಂದರೆ ನನಗೆ ಕಾಲ್ ಬಂದಿರುತ್ತೆ, ನನ್ನ ಮೊಬೈಲಿಂದ ಅವ್ರಿಗೆ ನಾವೇನು ಮಾಡ್ತೀವಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಅವರೇನು ಹೇಳ್ತಾರಪ್ಪ ಅಂದರೆ ಹೆಗೇನ್ ಈ ಥರ ಪ್ರತಿ ತಲಾ ವ್ಯಕ್ತಿಗೆ 65,000 ನೀವು ಕೊಡಬೇಕಾಗುತ್ತೆ ಅಂತ ಹೇಳಿದಾಗ, ಆಯಿತು ಸರ್ ನಾವು ಯಾರಿಗೆ ಕೊಡಬೇಕು ಸರ್ ಅಂತ ನಾನು ಕೇಳ್ತೀನಿ. ಆಗ ಅವ್ರು ಹೇಳ್ತಾರೇನಪ್ಪ ಅಂದರೆ ನಮ್ಮಲ್ಲಿ ಹೆಡ್ ಆಫೀಸ್ ಬಂದು ಖನಿಜ ಭವನ್ ಬರುತ್ತೆ, ಅಲ್ಲಿ ಉಮೇಶ್ ಮತ್ತು ನವೀನ್ ಕುಮಾರ್ ಅಂತ ಇರ್ತಾರೆ, ಅವರಿಗೆ ನೀವು ಅಮೌಂಟನ್ನು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ ಅಂತ ಹೇಳ್ತಾರೆ. ಆಗ ನಾನೇನು ಮಾಡ್ತೀನಿ, ಎಸಿಬಿ ಅಧಿಕಾರಿಗಳ ಹೆಸರಿನಲ್ಲಿ ಹಣ ನೀಡುವಂತೆ ಒತ್ತಾಯಿಸಿ ಬೆದರಿಕೆ ಹಾಕುತ್ತಿರುವ ಬಗ್ಗೆ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಶಿವಕುಮಾರ್ಗೆ ಅನುಮಾನ ಬಂದು ಅವರ ಚಿಕ್ಕಬಳ್ಳಾಪುರದ ಎಸಿಬಿ ಡಿವೈಎಸ್ಪಿ ಪ್ರವೀಣ್ ಕುಮಾರ್ಗೆ ಫೋನ್ ಮಾಡಿ ವಿಚಾರಿಸಿದಾಗ, ಇಲ್ಲ ನಾನು ಯಾರಿಗೂ ಫೋನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. 10 ನಿಮಿಷ ಬಿಟ್ಟು ಶಿವಕುಮಾರ್ ಆತನಿಗೆ ಫೋನ್ ಮಾಡಿದ್ದು, ಆಗ ಅವರು ನೀವು ರಜೆ ಹಾಕಿದ್ದೀರಾ, ಅಧಿಕಾರಿ ಮತ್ತು ಅಡ್ವೊಕೇಟ್ ಜನರಲ್ ಬಂದಿದ್ದಾರೆ, ಅವರಿಗೆಲ್ಲ ಮಾತನಾಡಿದ್ದೀನಿ ಹೀಗಂತ ಹೇಳಿ ಅಡ್ವೊಕೇಟ್ ಜನರಲ್ ಶ್ರೀಲಂಕಾ ಮತ್ತು ಮಾನಸ ಸರೋವರಕ್ಕೆ ಟ್ರಿಪ್ ಹೋಗ್ತಿದ್ದು, ಅವರಿಗೆ ಗಿಫ್ಟ್ ಕೊಡಬೇಕೆಂದು ತಿಳಿಸಿದ್ದು, 65,000 ಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದಾನೆ. ನಮಗೆ 18 ಬೆಳಗ್ಗೆ ಸುಮಾರು 7:08 ನಮ್ಮ ಶಿವಕುಮಾರ್ ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಇವರಿಗೆ ಒಂದು ಕಾಲ್ ಬರುತ್ತೆ.
9035706932 ಅಂದರೆ ಅವರೇನಪ್ಪ ಹೇಳ್ತಾರೆ ಅಂದರೆ ಈ ನಂಬರಿಂದ ನಾನು ಎ ಸಿ ಬಿ ಪ್ರವೀಣ್ ಕುಮಾರ್ ಡಿ ವೈ ಎಸ್ ಪಿ ಚಿಕ್ಕಬಳ್ಳಾಪುರದಿಂದ ನಾನು ಕಾಲ್ ಮಾಡ್ತಿದ್ದೀನಿ. ನೀವು ನಿಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿರುವಂತಹ ಮುಖ್ಯ ಕಾರ್ಯ ಅಂದರೆ ಸಿ ಒ ಅಂತ ಏನಿದ್ದಾರೋ ಅವರಿಗೆ ನಾನು ಕಾಲ್ ಮಾಡೋಕೆ ಹೇಳಿ ಅಂತ ಹೇಳ್ತಾರೆ. ಮತ್ತು 7:20 ಏಗೇನು ಏನಪ್ಪ ಅಂದರೆ ಶಿವಕುಮಾರ್ ಅಂತ ಡಿ ಎಸ್ ರವರಿಗೆ ಮತ್ತೆ ಕಾಲ್ ಬರುತ್ತೆ. ಮತ್ತು 7:20 ಆದಮೇಲೆ ಮತ್ತೆ ಶಿವಕುಮಾರ್ ಅವರು ನನ್ನ ಮನೆಗೆ ಬಂದು ನನಗೆ ಮಾಹಿತಿ ಕೊಡ್ತಾರೆ ಅಂದರೆ ಈ ಥರ ನೀವು ಎ ಸಿ ಬಿ ಪ್ರವೀಣ್ ಅವರಿಗೆ ಕಾಲ್ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆಮೇಲೆ ನಾನು ಅವರು ನಂಬರು ಆ್ಯಕ್ಚುಲಿ ನನಗೆ ಅವರು ಸ್ನೇಹಿತರಾಗಿದ್ದಿಂದಾಗಿ ನಾನು ಅವ್ರಿಗೆ ಮತ್ತು ಅವರ ನಂಬರ್ಗೆ ಕಾಲ್ ಮಾಡಿದಾಗ ತಾವು ಏನೋ ಡಿ ಎಸ್ಗೆ ಫೋನ್ ಮಾಡೋಕ್ಕೆ ಹೇಳಿದ್ರಂತಲ್ಲ ಏನು ವಿಚಾರ ಅಂತ ನಾನು ಕೇಳ್ತೀನಿ. ಹಾಗೆ ಅವರು ನಾನೇನು ಕಾಲ್ ಮಾಡಿಲ್ಲ ಆ ವಿಚಾರವಾಗಿ ಅಂತ ಹೇಳ್ತಾರೆ. ನಂತರ ನಾವೇನು ಮಾಡ್ತೀವಪ್ಪ ಅಂದರೆ 7:20 ಸೇಮ್ ನಂಬರಿಂದ ಮತ್ತೆ ಶಿವಕುಮಾರ್ ಡಿ ಎಸ್ ಅವರಿಗೆ ಮತ್ತೆ ಎಗೇನು ಕಾಲ್ ಬರುತ್ತೆ. ಆ ಕಾಲ್ ಬಂದಾಗ ಮತ್ತೆ ನಾವೇನು ಮಾಡ್ತೀವಪ್ಪ ಅಂದರೆ ಎಗೇನು ನಾವು ನಮ್ಮ ಎ ಸಿ ಬಿ ಪ್ರವೀಣ್ ಕುಮಾರ್ ಆದಂತಹ ಪ್ರಸ್ತುತ ಕರ್ತವ್ಯ ನಿರ್ವಹಿಸಿದಂಥ ನನ್ನ ಸ್ನೇಹಿತರಾದಂಥ ಅವ್ರಿಗೆ ಕಾಲ್ ಮಾಡ್ತೀನಿ. ಆಗ ಕಾಲ್ ಮಾಡಿದಾಗ ಅವ್ರಿಗೆ ಹೇಳ್ತೀನಿ ಈ ಥರ ಕಾಲ್ ಮಾಡ್ತಿದ್ದಾರೆ ನಮಗೆ ಹೇಗೆ ನನ್ನ ಹೇಗೆ ನಿಮಗೆ ನಂಬರಿಂದ ಕಾಲ್ ಮಾಡ್ತಿದ್ದಾರೆ ಹಾಗಾಗಿ ನಾವೀಗ ಏನು ಮಾಡಬೇಕು ಅಂತ ಕೇಳಿದಾಗ ಆಮೇಲೆ ಏನು ಮಾಡ್ತಾರೆ ಆಯ್ತು ನೀವು ಅವ್ರ ಹತ್ರ ಕ್ಯಾಶುವಲಾಗಿ ಮಾತಾಡಿ ಅಂತ ಹೇಳ್ತಾರೆ. ಆಗ ನಾನೇನು ಮಾಡ್ತೀನಿ ನನ್ನ ಸ್ವಂತ ನಂಬರಿಂದ ನಾನೇನು ಮಾಡ್ತೀನಿ 9035706932 ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ನಾನು ಸಿ ಎ ಓ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಹರೀಶ್ ಅಂತೇಳಿ ಮಾತಾಡ್ತಿದ್ದೀನಿ. ತಾವು ಕಾಲ್ ಮಾಡೋಕ್ಕೆ ಏನು ಹೇಳಿದ್ರಂತಲ್ಲ ಸರ್ ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತೀನಿ. ಸುಮಾರು 9:08 ನಾನು ಅವ್ರು ಕಾಲ್ ಮಾಡ್ತೀನಿ. ಆಮೇಲೆ ಅವ್ರು 5 ನಿಮಿಷಗಳ ಬಿಟ್ಟು ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. 5 ನಿಮಿಷಗಳ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಕಾಲ್ ಮಾಡೋದಿಲ್ಲ. ಹೀಗೆ ನಾನೇನು ಮಾಡ್ತೀನಿ 9:25 ಮತ್ತೆ ನಾನು ಕಾಲ್ ಮಾಡ್ತೀನಿ. ಅವ್ರ ಜೊತೆಯಲ್ಲಿ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ. ಇದು ಸಹ ಉಡುಪಿಯ ಜಿಲ್ಲಾ ಪಂಚಾಯತ್ನಲ್ಲಿ ಎ ಸಿ ಬಿ ಅಧಿಕಾರಿಗಳ ಹೆಸರಿನಲ್ಲಿ ಹಣ ನೀಡುವಂತೆ ಫೋನ್ ಮಾಡಿ ರೈಡ್ ಮಾಡ್ತೇವೆ ಎಂದು ಬೆದರಿಕೆ ಹಾಕಿರುವ ಘಟನೆಯು ಕೂಡ ನಡೆದಿದೆ. ಒಟ್ಟಿನಲ್ಲಿ ಬ್ಲಾಕ್ ಮೇಲ್ ಆಸಾಮಿಯ ಪತ್ತೆಗೆ ನಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಪತ್ತೆಗಾಗಿ ಹುಡುಕಾಟದಲ್ಲಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಜನತಾ ಜಲಧಾರೆ ರಥಯಾತ್ರೆಗೆ ಶ್ರಮಿಸಿದ ಜೆಡಿಎಸ್ ಕಾರ್ಯಕರ್ತರು, ನಾಗರಿಕರು, ಮುಖಂಡರುಗಳಿಗೆ ಕಾರಣೀಭೂತರಾದವರಿಗೆ ಕೋಲಾರ ತಾಲೂಕು ಜೆಡಿಎಸ್ ಅಧ್ಯಕ್ಷೆ ರಾಜರಾಜೇಶ್ವರಿ ಕೃತಜ್ಞತೆ ಅರ್ಪಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಅವರು, ನೀರಾವರಿ ಯೋಜನೆಗಳಿಂದ ವಂಚಿತರಾಗಿರುವ ನಮಗೆ ನಾಡಿನ ಹಿರಿಯರಾದ ದೇವೇಗೌಡರವರು ರಾಜ್ಯದ ಜನತೆಗೆ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ದೃಢ ಸಂಕಲ್ಪ ಮಾಡಿ ಇಂದು ಜನತಾ ಜಲಧಾರೆ ರಥಯಾತ್ರೆಯನ್ನು ಹಮ್ಮಿಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ರಥಯಾತ್ರೆ ಮಾಡಿ ನದಿ ಜೋಡಣೆಗೆ ಒತ್ತಾಯ ಮಾಡಲಾಗುತ್ತದೆ. ಎಲ್ಲ ಜಿಲ್ಲೆಗಳ ನದಿಗಳಿಂದ ನೀರು ಸಂಗ್ರಹಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದ್ದು ರಾಜ್ಯದ ಎಲ್ಲ ಜನರು ರಥಯಾತ್ರೆಗೆ ಕೈಜೋಡಿಸುತ್ತಿದೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ನೀರಾವರಿ ಸಮಸ್ಯೆಗೆ ಸಮಗ್ರವಾಗಿ ಶಾಶ್ವತವಾಗಿ ಪರಿಹಾರ ನೀಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಾಷ್ಟ್ರಾಧ್ಯಕ್ಷರಾದಂಥ ದೇವೇಗೌಡರು ರೂಪಿಸಿರುವಂಥ ಯೋಜನೆ ಜನತಾ ಜಲಧಾರೆ. ಈ ಒಂದು ಕಾರ್ಯಕ್ರಮವು ರಾಜ್ಯದಾದ್ಯಂತ 14 ತಾರೀಕು ಆರಂಭ ಆಗಿ ಈಗಾಗಲೇ ರಾಜ್ಯದಲ್ಲಿ ರಥಗಳು ಸಂಚರಿಸ್ತಾ ಇದೆ. ಈಗ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ರು. ನಿನ್ನೆ ಕೋಲಾರ ಜಿಲ್ಲೆಗೆ ಮಾಲೂರಿಗೆ ಚಿಂತಾಮಣಿ ತಾಲೂಕಿನ ಹಸ್ತಾಂತರ ಆಗುವ ಮೂಲಕ ನಿನ್ನೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗಿದೆ. ಈ ದಿವಸ ಕೋಲಾರಲ್ಲಿ ನಾವು ಒಬ್ಬೇರಿ ಸ್ಥಳದಲ್ಲಿ ಪೂಜೆಯನ್ನು ಮಾಡೋ ಮೂಲಕ ರಾಮಮಂದಿರದಲ್ಲಿ ಅಲ್ಲಿ ನಾವು ಮಾಲೂರಿಂದ ರಥವನ್ನು ತೆಗೆದುಕೊಂಡು ಅಲ್ಲಿಂದ ಬಂದು ಅಂತರ್ಗಂಗೆಯಲ್ಲಿ ನೀರು ಕಲೆಕ್ಟ್ ಮಾಡಿ ಮತ್ತು ನಗರದಾದ್ಯಂತ ಸಂಚರಿಸಿ ಒಟ್ಟು ಸುಮಾರು ಒಂದು 300ರಷ್ಟು ಮಹಿಳೆಯರು, ಯುವಕರು, ಮುಖಂಡರು ಒಟ್ಟು 2000ರಷ್ಟು ಜನರು ನಾವು ಪೂರ್ತಿ ನಗರದಾದ್ಯಂತ ಸಂಚರಿಸಿ ಈಗ ನಾವು ಈ ಒಂದು ರಥಯಾತ್ರೆಯನ್ನು ಬೇಸ್ಮಂಗಲಕ್ಕೆ ಕೆಜಿಎಫ್ ಅವ್ರಿಗೆ ಅಸ್ತಾಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಚಿಂತಾಮಣಿ ಶಾಸಕರಾದಂಥ ಕೃಷ್ಣಾರೆಡ್ಡಿಯವರು, ಮುಂಚರ ಗೋವಿಂದರಾಜವರು ಎಂಎಸ್ಸಿಗಳು ಹಾಗೂ ರಾಮಣ್ಣ ನಮ್ಮ ಜೆಡಿಎಸ್ ಮುಖಂಡರು ಹಾಗೂ ಸಿ ಎಂ ಆರ್ ಶ್ರೀನಾಥ್ ಅವರು ಜೆಡಿಎಸ್ ಮುಖಂಡರು ಮುಂತಾದ ಮುಖಂಡರು ಯುವ ಮುಖಂಡರು ಎಲ್ಲ ತುಂಬ ಶ್ರಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ನಿಟ್ಟಿನಲ್ಲಿ ಸಹಕರಿಸಿದ್ದಾರೆ. ಎಲ್ಲರೂ ಈ ಒಂದು ಸಹಕಾರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದು ರೇಷ್ಮೆ ಸಾಕಾಣಿಕೆಯಲ್ಲಿ ಖ್ಯಾತಿ ಪಡೆದ ಜಿಲ್ಲೆ.
ಅಲ್ಲಿನ ರೈತರು ಸುಮಾರು 60 ವರ್ಷದಿಂದ ರೇಷ್ಮೆ ಸಾಕಾಣಿಕೆಯಲ್ಲಿ ತೊಡಗಿದ್ದು ರೇಷ್ಮೆ ಸಾಂಪ್ರದಾಯಿಕ ಬೆಳೆಯಾಗಿದೆ. ಆದ್ರೀಗ ಅವೊಂದು ಭಯಾನಕ ರೋಗದ ಲಕ್ಷಣಗಳು ಕಂಡು ಬರ್ತಿರೋದು ರೈತರಲ್ಲಿ ಆತಂಕ ಮೂಡಿ ರೇಷ್ಮೆ ಸಾಕಾಣಿಕೆ ಮಾಡಲು ಹಿಂದೇಟು ಹಾಕುವಂತಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ರೇಷ್ಮೆ ಬೆಳೆಯೋದ್ರಲ್ಲಿ ಖ್ಯಾತಿ. ಜಿಲ್ಲೆಯಲ್ಲಿ ಸುಮಾರು 14,000 ಹೆಕ್ಕರೆ ಪ್ರದೇಶದಲ್ಲಿ ರೇಷ್ಮೆಯನ್ನ ಬೆಳೆಯಲಾಗುತ್ತಿದೆ. ಸುಮಾರು 60 ವರ್ಷದಿಂದ ರೇಷ್ಮೆ ಸಾಕಾಣಿಕೆ ಮಾಡುತ್ತಿದ್ದು ಇದು ಜಿಲ್ಲೆಯ ಸಾಂಪ್ರದಾಯಿಕ ಬೆಳೆಯಾಗಿದೆ. 1914ರಲ್ಲಿ ಫ್ರಾನ್ಸ್ನಲ್ಲಿ ಕಾಣಿಸಿಕೊಂಡ ಗಂಟು ರೋಗ ಫ್ರಾನ್ಸ್ನಲ್ಲಿ ರೇಷ್ಮೆ ಬೆಳೆಯೋದನ್ನೇ ಸಂಪೂರ್ಣವಾಗಿ ಬಿಡುವಂತಾಗಿತ್ತು. 1992 ಇಸ್ವಿಯಲ್ಲಿ ಕರ್ನಾಟಕದಲ್ಲೂ ಈ ರೋಗ ಕಾಣಿಸಿಕೊಂಡು ರೈತರನ್ನ ಬಾಧಿಸಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 14,000 ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಕೃಷಿಕರು ನಾವಿದ್ದೀವಿ. ಇಲ್ಲಿ ಸಾಂಪ್ರದಾಯಿಕವಾಗಿ ನಮ್ಮ ರೇಷ್ಮೆಯನ್ನು ಬೆಳ್ಕೊಂಡು ಸುಮಾರು 60-70 ವರ್ಷದಿಂದ ಕೂಡ ರೇಷ್ಮೆ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ಸ್ಥಿತಿಯಲ್ಲಿ ಬೆಳೆಗಳು ನಷ್ಟ ಆಗ್ತಾ ಇತ್ತು. 5ನೇ ದಿನದಲ್ಲೇ ಬೆಳೆ 4ನೇ ಜನ ಇದ್ದು 5ನೇ ದಿನದಲ್ಲಿ ಬೆಳೆಗಳನ್ನು ಎತ್ತಿ ಬಿಸಾಕಿದ ಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಎಲ್ಲೋ ಒಂದು ಕಡೆ ಗಂಟು ರೋಗ ಇರ್ಬೋದು ಅಂತ ಹೇಳಿ ಆತಂಕ ಕಾಡ್ತದಿಂದ ನಾವು ಭಯಭೀತರಾಗಿದ್ದೀವಿ. ಈಗ 1914ರಲ್ಲಿ ಇದೇ ರೀತಿ ಫ್ರಾನ್ಸಲ್ಲಿ ಗಂಟು ರೋಗ ಬಂದು ಸಂಪೂರ್ಣವಾಗಿ ರೇಷ್ಮೆ ಕೃಷಿಯನ್ನು ಕೈಬಿಟ್ಬಿಟ್ರು. ಈಗ 1992ರಲ್ಲಿ ಕರ್ನಾಟಕದಲ್ಲಿ ಇದೇ ಸ್ಥಿತಿ ನಿರ್ಮಾಣ ಆಗಿತ್ತು. ಆಗ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸರ್ಕಾರ ತಕ್ಕಮಟ್ಟಿಗೆ ತಹಬಂದಿಗೆ ತಂದಿತ್ತು. ಈಗ ಕೂಡ ಅಂಥದ್ದೇ ಮರುಕಳಿಸ್ಬೋದು ಅಂತೇಳಿ ಭಯ ಆತಂಕದಲ್ಲಿ ನಾವಿದ್ದೀವಿ. ಈಗ ರೇಷ್ಮೆ ಇಲಾಖೆ ನಮ್ಮ ಆತಂಕವನ್ನು ಹೋಗಲಾಡಿಸ್ಬೇಕು. ಈ ಬದುಕು ರೇಷ್ಮೆ ಕೃಷಿಯನ್ನು ಬಿಟ್ಟರೆ ನಮಗೆ ಅನ್ಯ ಮಾರ್ಗ ಇಲ್ಲ. ಸರ್ಕಾರ ನಮಗೆ ಭಯವನ್ನು ಹೋಗಲಾಡಿಸಂತ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಬಂದು ಸಿಬ್ಬಂದಿ ಕೂಡ ಪರೀಕ್ಷೆ ಮಾಡಿ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನಮ್ಮಲ್ಲಿ ಆತಂಕ ನಿವಾರಣೆ ಆಗಿಲ್ಲ. ಸರ್ಕಾರ ಕೂಡಲೇ ಬಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಕಾರ್ಯಾಗಾರಗಳನ್ನು ಮಾಡೋದ್ರ ಮೂಲಕ ಮತ್ತೆ ಪರೀಕ್ಷೆಗಳನ್ನು ಇನ್ನಷ್ಟು ಹೆಚ್ಚಿಸಿ ಕ್ರಮ ತಗೊಳ್ಳೋದ್ರ ಮೂಲಕ ನಮ್ಮ ಆತಂಕವನ್ನು ಹೋಗಲಾಡಿಸ್ಬೇಕಂತೇಳಿ ಸರ್ಕಾರ ಮತ್ತು ಇಲಾಖೆಗೆ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ರೋಗ ಇದೆ ಅಂತ ಗೊತ್ತಾದ ತಕ್ಷಣ ರೈತ ಒಂದು ರೇಷ್ಮೆ ಬೆಳೆಯಕ್ಕೆ ಇಷ್ಟಪಡ್ತಿದ್ದಾನೆ ಅಲ್ಲ? ಈ ರೋಗ ಬಂದ ತಕ್ಷಣ ಇವತ್ತು ಏನಾಗಿದೆ ದುರಂತ, 5ನೇ ದಿನದಲ್ಲಿ 6ನೇ ದಿನದಲ್ಲಿ ರೋಗ ಬಂದು ಬೆಳೆಯನ್ನು ಬಿಸಾಕ್ತೀವಿ. ಅಷ್ಟೊತ್ತಿಗೆ ಸೊಪ್ಪು ಎಲ್ಲ ಮುಗಿಸಿರ್ತದೆ, ಖರ್ಚೆಲ್ಲ ನಮ್ಮ ಶ್ರಮ ಹಾಕಿರ್ತೀವಿ, ಖರ್ಚಾಗಿರುತ್ತೆ ಎಲ್ಲವನ್ನು, ಇನ್ನೇನು 10ಕ್ಕೆ ಹಣ ಬರುತ್ತೆ ಅನ್ನೋ ಕಾತರದಿಂದ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ಈ ಬೆಳೆ ಹಾಳಾಗೋಂಥದ್ದು ಇದು ಗಂಟು ರೋಗದ ಒಂದು ವಿಶೇಷತೆ. ಇನ್ನು ಫೆಬ್ರಿನ್ ರೋಗದ ಲಕ್ಷಣಗಳು ಇರೋ ವಿಷಯ ತಿಳಿದ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ವಿಜ್ಞಾನಿಗಳ 4 ತಂಡಗಳನ್ನು ರಚನೆ ಮಾಡಿ 43 ಮಾದರಿಗಳನ್ನು ಸಂಗ್ರಹ ಮಾಡಿ ಪರೀಕ್ಷೆ ಮಾಡಿದ್ದಾರೆ. ಎಲ್ಲೂ ಕೂಡ ಗಂಟು ರೋಗ ಕಂಡು ಬಂದಿಲ್ಲ. ರೈತರು ಆತಂಕ ಪಡದೆ ಸಾಗಾಣಿಕೆ ಮಾಡಿ, ಬೇಸಿಗೆ ಕಾಲ ಆಗಿರುವುದರಿಂದ ವಾತಾವರಣದಲ್ಲಿ ಏರುಪೇರು ಆಗುತ್ತದೆ, ರೈತರು ಯಾವುದೇ ರೀತಿಯಲ್ಲಿ ಆತಂಕ ಪಡಬೇಕಿಲ್ಲ ಎಂದು ಧೈರ್ಯ ತುಂಬಿದ್ದಾರೆ. ನೀವು ಹೇಳಿದಂಗೆ ಈ ಬೇಸಿಗೆ ಕಾಲ ಆಗಿರೋದರಿಂದ ನಮ್ಮ ರೇಷ್ಮೆ ಹುಳುಗಳು ಅನೇಕ ರೋಗಗಳಿಗೆ ತುತ್ತಾಗುವಂಥ ಬಹುತೇಕ ಜಾಸ್ತಿ ತುತ್ತಾಗ್ತವೆ. ಯಾಕೆಂತಂದರೆ ವಾತಾವರಣದಲ್ಲಿ ಗಾಳಿ ಬೆಳಕು ಮತ್ತು ಶೈತ್ಯಾಂಶ ಉಷ್ಣಾಂಶ ಏರ್ಪೇರಾಗೋದರಿಂದ ಈ ಸಪ್ಪೆ ಇರ್ಬೋದು, ಆಮೇಲೆ ಹಾಲ್ತೊಂಡೆ ಇರ್ಬೋದು, ಅನೇಕ ರೋಗಗಳಿಗೆ ತುತ್ತಾಗ್ತದೆ. ಈ ರೈತರು ಇದನ್ನೇ ಫೆಬ್ರಿನ್ ರೋಗ ಅಂತ ಹೇಳಿ ಒಂದು ಆತಂಕ ಒಳಗಾಗಿದ್ದಂಥ ಸನ್ನಿವೇಶವನ್ನು ನಾವು ಹಿಂದೆ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಸೊ ಇದಕ್ಕೆ ಪೂರಕವಾಗಿ ನಮ್ಮ ಕೇಂದ್ರ ಕಚೇರಿ ರೇಷ್ಮೆ ನಿರ್ದೇಶನಾಲಯದಿಂದ ಒಳ್ಳೆಯ ಸ್ಪಂದನೆ ಸಿಕ್ಕಿತ್ತು ಮತ್ತು 4 ತಂಡಗಳನ್ನು ರಚನೆ ಮಾಡಿ ಈ ಬಹುತೇಕ ರೇಷ್ಮೆ ಇಲ್ಲಿ ಬೆಳೀತಾರೆ, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ, ಮಂಡ್ಯ, ರಾಮನಗರ ಮತ್ತು ಬಿತ್ತನೆ ಪ್ರದೇಶ ಬಿಳಿದೇವಲೆ ಕುಣಿಗಲ್ಲು ಇಂಥ ಜಾಗಗಳಲ್ಲಿ ಒಬ್ಬ ವಿಜ್ಞಾನಿಗಳೊಂದಿಗೆ ನಮ್ಮ ಜಂಟಿ ನಿರ್ದೇಶಕರನ್ನೊಳಗೊಂಡಂತೆ ತಂಡಗಳನ್ನು ರಚನೆ ಮಾಡಿ ಈಗಾಗಲೇ 18ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಆ ತಂಡಗಳು ಪರೀಕ್ಷಾ ಕಾರ್ಯನ ಕ್ಷೇತ್ರ ಮಟ್ಟದಲ್ಲಿ ಕೈಗೊಂಡಿದ್ದಾರೆ. ಬಟ್ ಎಲ್ಲೂ ಇದುವರೆಗೂ ನಮಗೆ ಗಂಟು ರೋಗದ ಗೋಚರಿಸಿಲ್ಲ. ಒಟ್ಟಿನಲ್ಲಿ ಈ ಹಿಂದೆ ಫೆಬ್ರಿನ್ ರೋಗದಿಂದ ಕೈ ಸುಟ್ಟುಕೊಂಡಿದ್ದರು. ರೈತರು ರೋಗ ಕಂಡು ಬಂದಿರುವ ಹಿನ್ನೆಲೆ ರೇಷ್ಮೆ ಸಾಗಾಣಿಕೆಗೆ ಮುಂದಾಗುತ್ತಿಲ್ಲ. ರೇಷ್ಮೆ ಅಧಿಕಾರಿಗಳು ರೈತರಿಗೆ ಕಾರ್ಯಾಗಾರ ಮಾಡಿ ರೋಗದ ಬಗ್ಗೆ ಮನವರಿಕೆ ಮಾಡಬೇಕಿದೆ. ಎನ್ ಸತೀಶ್, ಅಮೋಗ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಜೆಡಿಎಸ್ನ ಜನತಾ ಜಲಧಾರಿ ರಥಯಾತ್ರೆಗೆ ಜನಸಾಗರ ಹರಿದು ಬಂದಿದ್ದು ರಾಜ್ಯದ ನೀರಿನ ಬವಣೆಯನ್ನು ನೀಗಿಸಲು ರಾಜ್ಯದ ಜನತೆ ಸಹಕರಿಸಿ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷೆ ರಾಜರಾಜೇಶ್ವರಿ ಮನವಿ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೌದು,
ಮಾತನಾಡಿದ ಅವರು, ರಾಜ್ಯದಲ್ಲಿ ಹಲವು ವರ್ಷಗಳಿಂದ ನೀರಾವರಿ ಸಮಸ್ಯೆ ಇದ್ದು, ಇದುವರೆಗೆ ರಾಜ್ಯದಲ್ಲಿ ಆಡಳಿತ ನಡೆಸಿದ ಅನ್ಯ ಪಕ್ಷಗಳು ಯಾವುದೇ ನೀರಾವರಿ ಯೋಜನೆಗಳನ್ನು ಸಕ್ರಿಯವಾಗಿ ಜಾರಿ ಮಾಡದೆ ರಾಜ್ಯದ ರೈತರನ್ನು ಮತ್ತು ಕುಡಿಯುವ ನೀರು ಇಲ್ಲದೆ ಜನರಿಗೆ ವಂಚನೆ ಮಾಡಿದ್ದಾರೆ. ಆದ್ದರಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ಬಹುಮತ ನೀಡಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ಸಂಕಲ್ಪ ಮಾಡಬೇಕೆಂದು ಜೆಡಿಎಸ್ ತಾಲೂಕು ಅಧ್ಯಕ್ಷೆ ರಾಜರಾಜೇಶ್ವರಿ ಜನತೆಯಲ್ಲಿ ಮನವಿ ಮಾಡಿದರು. ಜನತಾ ಜಲಧಾರೆ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಕೋಲಾರ ತಾಲೂಕಿನ ಕೊಕ್ಲೇರಿ ಗ್ರಾಮದಲ್ಲಿ ರಾಮ ಮಂದಿರದಲ್ಲಿ ಪೂಜೆ ಮಾಡುವ ಮೂಲಕ ನಾವು ಕೋಲಾರ ತಾಲೂಕಿನಿಂದ ಆರಂಭಿಸಿದ್ದೀವಿ. ಜನತಾ ಜಲಧಾರೆ ಹಿಂದೆ ನಮ್ಮ ರಾಜ್ಯದಲ್ಲಿ ಯಾವತ್ತೂ ನೀರಾವರಿ ಸಮಸ್ಯೆಗಳಿಗೆ ಮೊದಲು ಧ್ವನಿ ಎತ್ತಿದಂಥ ನಾಯಕರು ನಮ್ಮ ದೇವೇಗೌಡರು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರ ಹಾದಿನಲ್ಲಿ ನಮ್ಮ ನಾಯಕರಾದ ಕುಮಾರಣ್ಣವರು ಇವತ್ತು ಮುಂದೆ 2023 ನಮಗೆ ಕರ್ನಾಟಕದ ರಾಜ್ಯದ ಜನತೆ ಒಂದು ಅವಕಾಶನ ಮಾಡಿಕೊಟ್ರೆ ರಾಜ್ಯದಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳಿಗೂ ಸಮಗ್ರವಾಗಿ ಶಾಶ್ವತವಾಗಿ ಪರಿಹಾರ ಹುಡುಕುವಂಥ ಯೋಜನೆಯನ್ನು ರೂಪಿಸಿದ್ದಾರೆ. ಈ ಒಂದು ಯೋಜನೆಯ ವೆಚ್ಚವನ್ನು ಮತ್ತು ಕಾನೂನಿನ ರೀತಿಯಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಿ ಈ ಯೋಜನೆಯ ಕೊಡುವಂಥ ಶಕ್ತಿ ಕುಮಾರಣ್ಣವರಿಗಿದೆ. ಇದಕ್ಕೆ ಅವರು ಹಿಂದೆ ನಡ್ಕೊಂಡಿರುವಂಥದ್ದು ನಮ್ಮ ಕಣ್ಮುಂದೆ ಇದೆ. 2018 ಅವರು ನಮ್ಮ ರಾಜ್ಯದ ಜನತೆಗೆ ನೀಡಿದಂಥ ಆಶ್ವಾಸನೆ ಈಡೇರಿಸಿದ್ದಾರೆ. ರೈತರ ಸಾಲ ಮನ್ನಾ ಮಾಡೋ ಮೂಲಕ ಇವತ್ತಿನ ದಿವಸ ಮುಂದೆ ಬರುವಂಥ ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್, ನೀರಾವರಿ ಯೋಜನೆಗಳಿಂದ ವಂಚಿತರಾಗಿರುವ ನಮಗೆ ನಾಡಿನ ಹಿರಿಯರಾದ ದೇವೇಗೌಡರವರು ರಾಜ್ಯದ ಜನತೆಗೆ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ದೃಢ ಸಂಕಲ್ಪ ಮಾಡಿ ಇಂದು ಜನತಾ ಜಲಧಾರೆ ರಥಯಾತ್ರೆಯನ್ನು ಹಮ್ಮಿಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ರಥಯಾತ್ರೆ ಮಾಡಿ ನದಿ ಜೋಡಣೆಗೆ ಒತ್ತಾಯ ಮಾಡಿ ಎಲ್ಲ ಜಿಲ್ಲೆಗಳ ನದಿಗಳಿಂದ ನೀರು ಸಂಗ್ರಹಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದ್ದು ರಾಜ್ಯದ ಎಲ್ಲ ಜನರು ರಥಯಾತ್ರೆಗೆ ಕೈಜೋಡಿಸಬೇಕೆಂದು ಕೋರಿದರು. ನಾಡಿನ ಸಮಸ್ತ ಜನರು ಕೂಡ ನೀರು ತಲುಪಬೇಕು. ಒಂದು ಹನಿನೂ ವ್ಯರ್ಥ ಆದಂತಹ ರೀತಿಯಲ್ಲಿ ನಾಡು ಅಥವಾ ನದಿ ಮೂಲಗಳು ಏನಿದಾವೆ ಕಾರ್ಯಪ್ರವೃತ್ತರಾಗಿ ಏನು ಇವತ್ತು ಜನತಾ ನಾಡಿದಂತೆ ನಡೀತದೆ. ಇವತ್ತು ಕೋಲಾರ ತಾಲೂಕು ನಡೀತದೆ. ಪ್ರಾಥಮಿಕವಾಗಿ ಒಕ್ಕಲಿಗರಿಗೆ ಪ್ರಾರಂಭ ಆಗಿ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಯಶಸ್ವಿಗೊಳಿಸದೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತೆ ನಮ್ಮ ಪದಾಧಿಕಾರಿಗಳು ಮುಖಂಡರು ಎಲ್ಲರೂ ಒಟ್ಟಿಗೆ ಶ್ರಮಿಸಿ ಯಶಸ್ವಿಗೊಳಿಸಬೇಕು. ನಾಡಿನ ನೀರು ದೊರಕುವಂತಹ ನಿಟ್ಟಿನಲ್ಲಿ ನಮ್ಮ ಜನತಾ ಸರ್ಕಾರ ಆಶಿಸ್ತಾ ಎಲ್ರಿಗೂ ಧನ್ಯವಾದಗಳು. ಸರ್ವೇ ಜನಾವ ಸುಖೀನ ಭವಂತು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಒಕ್ಕಲೇರಿ ರಾಮು, ವಿಧಾನ ಪರಿಷತ್ ಸದಸ್ಯ ಗೋವಿಂದ ರಾಜು, ಮಾಲೂರು ರಾಮೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಚೌಡೇಶ್ವರಿ, ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ರತ್ನಗೌಡ ಹಾಗೂ ಇತರರು ಭಾಗವಹಿಸಿ ರಥಯಾತ್ರೆ ಯಶಸ್ವಿಗೊಳಿಸಿದರು. ಈ ಜನತಾ ಜಲಧಾರೆ ರಥಯಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಭಾರತೀಪುರಕ್ಕೆ ಖಾಸಗಿ ಕಾರ್ಯಕ್ರಮ ಹಿನ್ನೆಲೆ April 24 ಆಗಮಿಸಲಿದ್ದಾರೆ. ಈ ಹಿನ್ನೆಲೆ ಸೋಂಪುರ ಹೋಬಳಿ ಜೆಡಿಎಸ್ ಪಕ್ಷದಿಂದ ಸಕಲ ಸಿದ್ಧತೆ ನಡೆದಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಭಾರತೀಪುರದ ಜೆಡಿಎಸ್ ಕಾರ್ಯಕರ್ತ ಬಿಎಂ ಶ್ರೀನಿವಾಸ್ ಹಾಗೂ ಗೋಪಾಲಕೃಷ್ಣರ ಮನೆಯಲ್ಲಿ ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿ ಆಯೋಜಿಸಿ ಕಾರ್ಯಕ್ರಮದ ಮಾಹಿತಿ ನೀಡಿದರು. ನಂತರ ಮಾತನಾಡಿದ ಭಾರತೀಪುರದ ಜೆಡಿಎಸ್ ಮುಖಂಡ ಬಿಎಂ ಶ್ರೀನಿವಾಸ್ ಮಾತನಾಡಿ, ಪಕ್ಷದ ವರಿಷ್ಠರು ಜನತಾ ಜಲಧಾರಿ ಕಾರ್ಯಕ್ರಮಕ್ಕೆ May 13 ಆಗಮಿಸುತ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕರ್ತರ ಜೊತೆ ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆಗಳ ಪಟ್ಟಿ ನೀಡುತ್ತಾರೆ. ಪೂರ್ವಭಾವಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ಉಂಟು ಮಾಡಲಿದೆ. ಸೋಂಪುರದ ಕಾರ್ಯಕರ್ತರು ಆಗಮಿಸಿ ಮುಂದಿನ ಚಟುವಟಿಕೆಗಳಿಗೆ ಸಿದ್ಧತೆ ನಡೆಸಬೇಕು ಎಂದರು. ತಿರುಪತಿಗೆ ಹೋಗಿ ಅವರು ದೇವರು ಪ್ರತ್ಯಕ್ಷವಾಗಿ ಕಂಡು ದೇವ್ರು ನೋಡತಕ್ಕ ತಿರುಪತಿ ಬೆಟ್ಟ ಬಿಟ್ಟು ಈಚೆಗೆ ಬತ್ತಿರ್ಲಿವಂತೆ ಅಂಥವ್ರು ಮೊಮ್ಮಕ್ಕಳಾಗಿ ನಾವು ನನ್ನ ತಮ್ಮ ಪೂಜೆ ಮಾಡ್ತಾ ಇದ್ದೀನಿ, ಕರಿಯಣ್ಣ ಕೆಂಚಣ್ಣ ಪೂಜಿಸ್ತಾ ಇದ್ದೀನಿ, ಗೋಪಾಲಕೃಷ್ಣ ಅಂತೇಳಿ ಇವತ್ತು ಎಲ್ಲ ಒಟ್ಟಾರೆ ನಮ್ಮ ಹೋಬಳಿ ಜನಾಂಗ ಎಲ್ಲ ಸೇರಿಕೊಂಡು ನಮ್ಮ ತಾಲೂಕು ಜನಾಂಗ ಸೇರಿಕೊಂಡು ಎಲ್ಲ ದೇವೇಗೌಡರನ್ನ ಆಹ್ವಾನ ಮಾಡಿದ್ದೀವಿ. ಅವರು ನಮ್ಮ ಆಹ್ವಾನಕ್ಕೆ ಹೂಗುಟ್ಟಿ ಆಯ್ತಪ್ಪ ಬತ್ತೀನಿ ಅಂತ ಹೇಳಿದ್ದಾರೆ. ಅವರು ಎಕ್ಸಾಕ್ಟ್ 11 ಭಾರತೀಪುರ ಗ್ರಾಮಕ್ಕೆ ಬರ್ತಾ ಇದ್ದಾರೆ. 24 ಭಾನುವಾರ 11 ಬರ್ತಾ ಇದ್ದಾರೆ. ಅವರು ಬರೋದಕ್ಕೆ ನಮ್ಮ ಹೋಬಳಿಗೆ ಒಂದು ಹೆಮ್ಮೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ರೈತರುಗಳು
ಈ ತಾಲೂಕಲ್ಲಿ ನಮ್ಮ ರೈತರುಗಳು ದೇವೇಗೌಡ ಅಪ್ಪಾಜಿ ಅವರು ಬರ್ತಾವ್ರೆ ಅಂತಂದರೆ ಅವ್ರನ್ನ ನೋಡೋಕ್ಕೋಸ್ಕರ ಬರ್ತಾರೆ. ಇವತ್ತು ನರಸೀಪುರದ ಭಾಗಕ್ಕೆ ಇವತ್ತು ಬೆಳಗ್ಗೆ ನಾನು ಹೋಗಿದ್ದೆ. ಹೋದಾಗ ಅಣ್ಣ ಏನಣ್ಣ ನಿಮ್ಮ ಮನೆಗೆ ದೇವ್ರ ಕಾರ್ಯ ಅಂತೇಳಿ ಯಾರೋ ಒಬ್ಬರು ಪಾಪ ಚಡ್ಡಿ ಇಕ್ಕೊಂಡು ಹೊಲದಲ್ಲಿದ್ದರು. ಊನಣ್ಣ ನಮ್ಮ ಮನೆ ದೇವ್ರ ಕಾರ್ಯ ಆಯ್ತೆ, ಖಂಡಿತ ಬರಬೇಕು ಅಂತ ಆಶೀರ್ವಾದ ಮಾಡಬೇಕು ಅಂತಂದೆ. ಆಮೇಲೆ ಅಣ್ಣ ದೇವೇಗೌಡ ಅಪ್ಪಾಜಿ ಅವ್ರು ಬರ್ತಾವ್ರೆ ಅಂತ ಹೇಳಿದೆ. ಅಣ್ಣ ನಾನು ಊಟಕ್ಕೆ ಅಂತ ಬರಲ್ಲ, ನಾನು ದೇವೇಗೌಡ ಅಪ್ಪಾಜಿ ತಗ ಬರಬೇಕು. ಏನಾದರೂ ಮಾಡಿ ದೇವೇಗೌಡ ಅಪ್ಪಾಜಿ ತವ ನಾನು ಇದುವರೆಗೂ ನಾನು ಜೆ ಡಿ ಎಸ್ ಬಿಟ್ಟು ಎಲ್ಲೂ ಹೋಗಿಲ್ಲ. ದೇವೇಗೌಡ ಅಪ್ಪಾಜಿ ತ ಒಂದು ನಿಲ್ಲಿಸಿ ಒಂದು ಫೋಟೋ ತೆಗೆಸ್ಕೊಟ್ಬಿಡೋಣ ನನಗೆ, ಅದನ್ನು ಕಟ್ಟು ಗಾಜು ಹಾಕ್ಸ್ಕೊಂಡು ನಾನು ಸಹಾಯ ತಗ ಅದನ್ನು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಇವತ್ತು ಆ ಅಪ್ಪ ರೈತ ಇವತ್ತು ಆ ಮಾತು ಹೇಳ್ತೇನೆ ಅಂತಂದರೆ ನಮ್ಮ ಕರ್ನಾಟಕದ ಜನ ಇನ್ನು ಎಷ್ಟು ಮಟ್ಟಿಗೆ ಈ ಸರಿ ಎಚ್ಚೆತ್ಕೊಬೋದು ಅಂತೇಳಿ ನನ್ನ ಅಭಿಲಾಷೆ. ಈ ಸಂದರ್ಭದಲ್ಲಿ ಸೋಂಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಮುಂದಿನ ಬಾರಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ಧ, ಈ ನಿಟ್ಟಿನಲ್ಲಿ ಜಲಧಾರಿ ಕಾರ್ಯಕ್ರಮ ರೂಪಿಸಿದೆ ಎಂದರು. ಇಡೀ ಹೋಬಳಿ ಜನತೆ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಎಲ್ಲರಿಗೂ ತಿಳಿಸಿದ್ದೀವಿ. ಯಾಕೆಂದರೆ ದೇವೇಗೌಡರು ಇಳಿ ವಯಸ್ಸಿನಲ್ಲೂ ಇಷ್ಟು ಶ್ರಮ ಬಿದ್ದು ಅಲ್ಲ ಎಲ್ಲಿ ಕರೆದ್ರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಅಂದರೆ ಅಷ್ಟು ಇಷ್ಟಪಡ್ತಾರೆ ದೇವೇಗೌಡರು. ಅದರಿಂದ ನಾವು ಇಡೀ ಹೋಬಳಿ ಕಾರ್ಯಕರ್ತರನ್ನ ಎಲ್ಲರನ್ನೂ ನಾವು ಗೌರವಿತವಾಗಿ ಕರೆದಿದ್ದೀವಿ, ಎಲ್ಲರೂ ಸಹಕರಿಸ್ತಾರೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಒಂದು 5,000-10,000 ಜನ ಸೇರ್ಬೋದು ನಮ್ಮ ಅನಿಸಿಕೆ ಒಳಗಡೆ, ಕಮ್ಮಿ ಅಂದರೆ 5,000 ಜನ ಮೇಲೆ ಸೇರ್ತದೆ. ಅದರಿಂದ ಎಲ್ಲ ಇಡೀ ತಾಲೂಕು ಎಲ್ಲ ಲೀಡರ್ಗಳು ಬರ್ತಾರೆ. ಆಮೇಲೆ ಇಡೀ ಹೋಬಳಿ ಪೂರ್ತಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಅವತ್ತು ದೇವೇಗೌಡರು ಬಂದಿಸಿ ಅಲ್ಲಿ ಸ್ವಾಗತವನ್ನು ಕೋರ್ತೀವಿ. ಏನು ಸ್ವಾಗತನೇ ಕೋರ್ತಾ ಇದ್ದೀವಿ, ಎಲ್ಲ ಇಡೀ ಹೋಬಳಿ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಅದಿವ್ಯ ಸ್ವಾಗತವನ್ನು ದೇವೇಗೌಡರು ಕೋರ್ತಾ ಇದ್ದೀವಿ. ಈ ವೇಳೆಯಲ್ಲಿ ಅಲ್ಪಯ್ಯನ ಪಾಳ್ಯ ವೆಂಕಟೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಂಗಸ್ವಾಮಿ, ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮೋಹನ್ ಕುಮಾರ್, ಮುಖಂಡ ಭಾರತೀಪುರ ಶ್ರೀನಿವಾಸ್ ಇದ್ದರು. ತಗೆಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಬಸ್ಪೇಟೆ. ಇಡೀ ವಿಶ್ವಕ್ಕೆ ಸಂಧಾನದ ಮಹತ್ವವನ್ನು ಸಾರಿದ್ದು ಮಹಾಭಾರತದ ಶ್ರೀಕೃಷ್ಣ. ಈ ಶ್ರೀಕೃಷ್ಣನೇ ವಿಶ್ವದ ಪ್ರಥಮ ಸಂಧಾನಕಾರ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಅರಿಕೆರೆ ಮಂಜುನಾಥ್ ಗೌಡ ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಬುಧವಾರ ರಾತ್ರಿ ಓಂ ಶ್ರೀ ಚಿನ್ಮಯ ಜಾನಪದ ಸಾಂಸ್ಕೃತಿಕ ಕನ್ನಡ ಕಲಾವಿದರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಶ್ರೀಕೃಷ್ಣ ಸಂಧಾನ ಎಂಬ ನಾಟಕ ಪ್ರದರ್ಶನದಲ್ಲಿ ಭಾಗವಹಿಸಿ ಮಾತನಾಡಿ, ಮಾನವನ ಅನೇಕ ಸಮಸ್ಯೆಗಳಿಗೆ ಸಂಧಾನದ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು ಎಂಬುದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದು ಬಹುಶಃ ಭಾರತೀಯ ಸಂಸ್ಕೃತಿ ಮಾತ್ರ. ಸೌಹಾರ್ದಯುತ ಬದುಕಿನ ಉದಾತ್ತವಾದ ಸಂದೇಶವನ್ನು ಸಾರುವ ಈ ರೀತಿಯ ಪೌರಾಣಿಕ ನಾಟಕ ಕಲೆ ನಶಿಸಬಾರದು, ಈ ಕಲೆಗಳಿಗೆ ಉತ್ತೇಜನ ನೀಡುವುದು ಅಗತ್ಯವಿದೆ ಎಂದು ಹೇಳಿದರು. ಈ ನಾಟಕವನ್ನು ನೋಡಲಿಕ್ಕೆ ಬಂದಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳೇ, ಈ ನಾಟಕ ಶುರು ಆಗುವುದಕ್ಕೆ ಮೊದಲು ಮುಂಡರಾಜು ಮತ್ತು ಅವರ ತಂಡದವರು ನಮ್ಮನ್ನು ಬಂದು ಭೇಟಿ ಮಾಡಿ ನಾಟಕವನ್ನು ಆಡ್ತಾ ಇದ್ದೀವಿ, ಸಹಕಾರ ಕೊಡಬೇಕು ಅಂತ ಹೇಳಿ ಅವರು ಕೇಳಿದರು. ನಮ್ಮ ಸಹಕಾರ ಇದೆ ಮಾಡಿ ಅಂಥೇಳಿ ನಮ್ಮ ಕೈಯಿಂದ ಏನು ಸಹಕಾರ ಆಗುತ್ತೋ ಆ ಸಹಕಾರವನ್ನು ನಾವು ಕೊಟ್ಟಿದ್ದೇವೆ. ಅತಿಥಿಗಳಾಗಿ ನಮ್ಮನ್ನು ಇಲ್ಲ ಕರೆದಿದ್ದಾರೆ, ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಏನು ಇವತ್ತು ಈ ಒಂದು ನಾಟಕವನ್ನು ಶ್ರೀಕೃಷ್ಣ ಸಂಧಾನ ನಾಟಕವನ್ನ ಹಾಡ್ತಾ ಇದ್ದೀವಿ. ಶ್ರೀಕೃಷ್ಣ ಅಂದ ತಕ್ಷಣನೇ ಈ ಭರತ ಭೂಮಿಯ ಈ ನೆಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಾಳದಲ್ಲಿ ಶ್ರೀಕೃಷ್ಣ ಅನ್ನೋ ಹೆಸರು ಬಂದಾಗ ಭಗವದ್ಗೀತದ ಆ ಒಂದು ಭಾವನೆ. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷೆ ಕುರ್ಕಿ ರಾಜರಾಜೇಶ್ವರಿ, ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಸಿಎಂಆರ್ ಶ್ರೀನಾಥ್, ಶ್ರೀ ಮಂಜುನಾಥ್ ಟ್ರೇಡರ್ಸ್ ಮಾಲೀಕರು ಹಾಗೂ ಸಮಾಜ ಸೇವಕರಾದ ಬೆಳ್ಳೂರು ಬಿಎಂ ಅಶ್ವಥ್, ಟಿವಿ ರಾಮಸ್ವಾಮಿ, ಕಲಾವಿದರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ನರಸಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು. ಮನುಷ್ಯ ಏನು ಈ ಶ್ರೀಕೃಷ್ಣ ಬೋಧನೆ ಮಾಡ್ತಾನೆ, ಅದೇ ರೀತಿ ಅರ್ಜುನನ ಪಾತ್ರ ಒಂದು, ದುರ್ಯೋಧನನ ಪಾತ್ರ ಒಂದು. ದುರ್ಯೋಧನನ ಪಾತ್ರದಲ್ಲಿ ಒಂದು ವಿಚಾರ ಬರ್ತದೆ, ಯಾವ ವ್ಯಕ್ತಿಯ ಅಹಂಕಾರ ಇರುತ್ತೆ, ಯಾವ ವ್ಯಕ್ತಿಯ ಅಹಂ ಇರುತ್ತೆ, ಕೋಪ ಕ್ರೋಧ ದ್ವೇಷ ಈರ್ಷೆ ಅಸೂಯೆ ಮತ ಮತ್ಸರ ನಾನತ್ವ ಇದಿರುತ್ತೆ. ಆ ವ್ಯಕ್ತಿ ತನ್ನ ಅಂತರಾತ್ಮದ ಶಕ್ತಿ ಮತ್ತೆ ಆರದ ಶಕ್ತಿಯನ್ನ ಕಳ್ಕೊತಾನೆ, ತನ್ನ ಮಾನಸಿಕ ಶಕ್ತಿಯನ್ನ ಕಳ್ಕೊತಾನೆ. ಆ ರೀತಿ ಆಗ್ಬಾರ್ದು, ಮನುಷ್ಯನಾಗಿ ಬದುಕಬೇಕು. ಆ ಮನುಷ್ಯನಾಗಿ ಬದುಕೋದೆ
ಆ ಒಂದು ನಿಜವಾದ ಧರ್ಮ ಅಂತ ಹೇಳಿ ನಿಜವಾದ ಧರ್ಮ ಅಂತ ಹೇಳಿ ಶ್ರೀಕೃಷ್ಣ ಬೋಧನೆ ಮಾಡ್ತಾನೆ. ನಾವು ಬಹುತೇಕರು ಭಗವದ್ಗೀತವನ್ನ ನಮ್ಮ ಬದುಕಿಗೆ ಅಳವಡಿಸ್ಕೋಬೇಕು. ನಾವು ಏನು ಶ್ರೀಕೃಷ್ಣ ಬೋಧನೆ ಮಾಡ್ತಾನೆ, ನಾನು ಕುಸುಮನಲ್ಲೂ ನಾನೇ, ನಿನ್ನ ಆತ್ಮದಲ್ಲೂ ನಾನೇ, ಜ್ಞಾನದಲ್ಲೂ ನಾನೇ, ಎಲ್ಲರೂ ನಾನೇ, ದೃಢದೇಶ ಪ್ರತಿಯೊಂದರೂ ನಾನೇ ಅಂತ ಏನ್ ಹೇಳ್ತಾನೆ ಆ ಬೋಧನೆ ಏನ್ ಮಾಡ್ತಾನೆ ಅದನ್ನ ನಮ್ಮ ಬದುಕಿಗೆ ಅಳವಡಿಸ್ಕೋಬೇಕು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.